ನಮಸ್ಕಾರ. ನಿಮ್ಮ ರಾಶಿಗೆ ಅನುಗುಣವಾಗಿ ಅಕ್ಟೋಬರ್ ತಿಂಗಳ ಭವಿಷ್ಯವನ್ನು ತಿಳಿಯೋಣ. ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬರ್ ಬಟನ್ ಅನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿಕೊಳ್ಳಿ. ಪೂರ್ತಿ ವಿಡಿಯೋ ನೋಡಿ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರವನ್ನು ತಿಳಿದುಕೊಳ್ಳಿ. ನಿಮ್ಮ ರಾಶಿ ಫಲವನ್ನು 5 ಘಟ್ಟಗಳಲ್ಲಿ ವಿಶ್ಲೇಷಿಸುತ್ತೇವೆ: ಹಣಕಾಸು, ವೃತ್ತಿ ಜೀವನ, ಆರೋಗ್ಯ, ಶಿಕ್ಷಣ, ಕುಟುಂಬ ಮತ್ತು ಸಂಬಂಧ. ಕುಂಭರಾಶಿ ರಾಶಿಚಕ್ರದ 11ನೇ ಜ್ಯೋತಿಷ್ಯ ಚಿಹ್ನೆಯಾಗಿದ್ದು, ಧನಿಷ್ಠ ನಕ್ಷತ್ರದ 3 ಮತ್ತು 4ನೇ ಪಾದಗಳು, ಶತಭಿಷಿ ನಕ್ಷತ್ರದ 4 ಪಾದಗಳು, ಪೂರ್ವಭದ್ರ ನಕ್ಷತ್ರದ 1, 2 ಮತ್ತು 3 ಪಾದಗಳ ಅಡಿಯಲ್ಲಿ ಜನಿಸಿದವರು ಕುಂಭರಾಶಿಯ ಅಡಿಯಲ್ಲಿ ಬರುತ್ತಾರೆ. ಈ ರಾಶಿಯ ಅಧಿಪತಿ ಶನಿ. ಕುಟುಂಬ ಮತ್ತು ಸಂಬಂಧ. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ಕುಟುಂಬದ ಖ್ಯಾತಿಯನ್ನು ಸುಧಾರಿಸಲು ನೀವು ಕೆಲಸ ಮಾಡುತ್ತೀರಿ. ಸಂಬಂಧಗಳನ್ನು ಉತ್ಕೃಷ್ಟಗೊಳಿಸಲು ನಿಮ್ಮ ಸಂಗ್ರಹಿಸಿದ ಶಕ್ತಿಯನ್ನು ಬಳಸಲು ನೀವು ಸಿದ್ಧರಾಗಿರುತ್ತೀರಿ. ಆದರೆ ಪ್ರೀತಿಯ ಸಂಬಂಧಗಳಲ್ಲಿ ನೀವು ತಪ್ಪುಗಳನ್ನು ಮಾಡುತ್ತಲೇ ಇರುತ್ತೀರಿ. ಅದು ಸ್ವಲ್ಪ ಒತ್ತಡವನ್ನು ಉಂಟು ಮಾಡುತ್ತದೆ. ಈ ತಿಂಗಳ 2ನೇ ಮತ್ತು 3ನೇ ವಾರದಲ್ಲಿ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ. ಇದರಿಂದ ನೀವು ಸಂತೋಷವಾಗಿರುತ್ತೀರಿ. ಸಂತಾನದ ಅಪೇಕ್ಷೆಯಲ್ಲಿ ಇರುವವರಿಗೆ ಶುಭ ಸುದ್ದಿ ಕೇಳಬಹುದು. ಆರೋಗ್ಯ. ಈ ತಿಂಗಳ ಮೊದಲ ಭಾಗದಿಂದ ನಿಮ್ಮ ದೇಹವು ಆರೋಗ್ಯಕರವಾಗಿ ಉಳಿಯುತ್ತದೆ. ನೀವು ಈ ಬಗ್ಗೆ ಗಮನ ಹರಿಸುವುದನ್ನು ಮುಂದುವರಿಸುತ್ತೀರಿ. ನಿಮ್ಮ ದೈನಂದಿನ ಚಟುವಟಿಕೆಗಳೊಂದಿಗೆ ನಿಯಮಿತ ವ್ಯಾಯಾಮ ನೀವು ಪ್ರಾಮುಖ್ಯತೆ ನೀಡುತ್ತೀರಿ. ಈ ಮೂಲಕ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ. ಈ ತಿಂಗಳ 2ನೇ ವಾರದಿಂದ ನಿಮ್ಮ ಆಹಾರ ಕ್ರಮದೊಂದಿಗೆ ಆರೋಗ್ಯವು ಕ್ಷೀಣಿಸುತ್ತಲೇ ಇರುತ್ತದೆ. ಇದರಿಂದ ನಿಮ್ಮ ದೇಹದ ಲಯ ಕಡಿಮೆಯಾಗುತ್ತದೆ. 3ನೇ ಮತ್ತು 4ನೇ ಭಾಗವು ಮತ್ತೆ ಉತ್ತಮ ಪ್ರಯೋಜನಗಳನ್ನು ತರುತ್ತದೆ. ಈ ರಾಶಿಚಕ್ರದ ಮಹಿಳೆಯರಿಗೆ ಆರೋಗ್ಯದಲ್ಲಿ ಏರಿಳಿತಗಳು ಮತ್ತು ಈ ಹಿಂದೆ ಅನುಭವಿಸುತ್ತಿದ್ದಂತಹ ಆರೋಗ್ಯ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ಉಲ್ಬಣಿಸಬಹುದು. ಎಚ್ಚರಿಕೆಯಿಂದ ಇರಿ. ಶಿಕ್ಷಣ. ನಿಮ್ಮ ತಾಂತ್ರಿಕ ಶಿಕ್ಷಣದ ಮಟ್ಟವನ್ನು ಇನ್ನಷ್ಟು ಬಲಪಡಿಸಲು ನೀವು ಯೋಚಿಸುತ್ತೀರಿ. ನೀವು ಕುಟುಂಬ ಸದಸ್ಯರ ಒತ್ತಡವನ್ನು ಎದುರಿಸಬೇಕಾಗುತ್ತದೆ. ಇದು ಅಧ್ಯಯನಕ್ಕೆ ಉತ್ತಮ ವಾತಾವರಣವಲ್ಲ ಎಂದು ನೀವು ಭಾವಿಸುವಿರಿ. ಉನ್ನತ ಶಿಕ್ಷಣಕ್ಕಾಗಿ ತಂದೆಯ ಬಳಿ ಹಣ ಪಡೆಯುವ ಸಾಧ್ಯತೆಗಳು ಹೆಚ್ಚಿದೆ. ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಸಿಗುತ್ತದೆ. ಈ ತಿಂಗಳ 2ನೇ ಮತ್ತು 4ನೇ ವಾರ ನಿಮ್ಮ ಅಧ್ಯಯನವನ್ನು ಇನ್ನಷ್ಟು ಬಲಪಡಿಸಲು ನಿಮಗೆ ಸಾಧ್ಯವಾಗುತ್ತದೆ. ವೃತ್ತಿ ಜೀವನ. ತಿಂಗಳ ಮೊದಲಾರ್ಧದಲ್ಲಿ ನಿಮ್ಮ ವೃತ್ತಿ ಜೀವನವನ್ನು ಹೆಚ್ಚು ಫಲಪ್ರದವಾಗಿಸುವ ಬಗ್ಗೆ ನೀವು ಯೋಚಿಸುತ್ತೀರಿ. ಆದರೆ ನಿಮ್ಮ ವೃತ್ತಿ ಜೀವನವನ್ನು ಲಾಭದಾಯಕವಾಗಿಸಲು ಯಾವುದೇ ದೃಢವಾದ ಮಾರ್ಗವಿಲ್ಲ ಎಂದು ನೀವು ಕಾಣಬಹುದು. ಇದು ನಿಮಗೆ ತೊಂದರೆಯಾಗುತ್ತದೆ. ಆದರೆ ಈ ತಿಂಗಳ 2ನೇ ವಾರದಲ್ಲಿ ನಿಮ್ಮ ಗ್ರಹಗಳು ಶುಭ ಸ್ಥಾನದಲ್ಲಿರುತ್ತವೆ. ಇದು ಖಂಡಿತವಾಗಿಯೂ ನಿಮಗೆ ಉತ್ತಮ ಫಲಿತಾಂಶವನ್ನು ನೀಡುತ್ತವೆ. ಆದರೆ ತಾಳ್ಮೆ ಮತ್ತು ಆತ್ಮಸಾಕ್ಷಿಯನ್ನು ಕಳೆದುಕೊಳ್ಳಬೇಡಿ. ಇನ್ನುಳಿದಂತೆ 3ನೇ ವಾರದಲ್ಲಿ ನೀವು ಮಾಡುವಂತಹ ಕೆಲಸಗಳು ನಿಮ್ಮ ಮೇಲಧಿಕಾರಿಗೆ ತೃಪ್ತಿ ತಂದುಕೊಡುತ್ತದೆ. ಇದರಿಂದಾಗಿ ಕೆಲವು ಜವಾಬ್ದಾರಿಯುತ ಕೆಲಸಗಳನ್ನು ನಿಮ್ಮ ಹೆಗಲಿಗೆ ಹಾಕುವ ಸಾಧ್ಯತೆಗಳು ಹೆಚ್ಚಿದೆ. ಹಣಕಾಸು. ಮೊದಲ ಭಾಗದಿಂದ ನಿಮ್ಮ ಆದಾಯವನ್ನು ಸಾಮಾನ್ಯ ಮಟ್ಟದಲ್ಲಿ ತರುವ ಯೋಜನೆಗಳನ್ನು ನೀವು ಮುಂದುವರಿಸುತ್ತೀರಿ. ಆದರೆ ಈ ಸಮಯದಲ್ಲಿ ನೀವು ಹಣದ ಕೊರತೆಯಿಂದ ಚಿಂತೆ ಮಾಡುತ್ತೀರಿ. ಆದರೆ ಈ ತಿಂಗಳ 2ನೇ ವಾರ ನಿಮ್ಮ ಪ್ರಯತ್ನಗಳು ಲಾಭವನ್ನು ನೀಡುತ್ತವೆ. ನೀವು ಆದಾಯವಾಗಿ ಸ್ವೀಕರಿಸುವ ಹಣದಿಂದ ನೀವು ತೃಪ್ತರಾಗಿರುವುದಿಲ್ಲ. ಬದಲಿಗೆ ಇನ್ನಷ್ಟು ಹೂಡಿಕೆ ಮಾಡುವ ಮನಸ್ಸು ನಿಮ್ಮದಾಗಿರುತ್ತದೆ. ಯಾರ ಬಳಿಯೂ ಸಾಲವಾಗಿ ಹಣವನ್ನು ಪಡೆದುಕೊಳ್ಳಬೇಡಿ. ಈ ರೀತಿ ಪಡೆದ ಹಣದಿಂದ ನಿಮ್ಮ ವ್ಯವಹಾರ ನಷ್ಟವಾಗುವ ಸಾಧ್ಯತೆ ಇದೆ. ನಿಮ್ಮ ಗಳಿಕೆಗಳು ತಿಂಗಳ 3ನೇ ವಾರದಲ್ಲಿ ಹೆಚ್ಚಾಗುತ್ತಲೇ ಇರುತ್ತದೆ. ನಿಮ್ಮ ಹಣಕಾಸಿನ ಪರಿಸ್ಥಿತಿ ಮಿಶ್ರವಾಗಿ ಇರುತ್ತದೆ. ಸಮಯೋಚಿತ ನಿರ್ಧಾರಗಳಿಂದ ಆರ್ಥಿಕ ಪರಿಸ್ಥಿತಿಯನ್ನು ನೀವೇ ನಿರ್ಧರಿಸಬಹುದು. ಈ ತಿಂಗಳು ನಿಮ್ಮೆಲ್ಲ ಸಮಸ್ಯೆಗಳನ್ನು ದೂರ ಮಾಡಲು ಪ್ರತಿ ಮಂಗಳವಾರದಂದು ದೇವಿಯ ಆರಾಧನೆಯನ್ನು ಮಾಡಿ ಮತ್ತು ನಿಮ್ಮ ಕುಲದೇವರ ದೇವಸ್ಥಾನಕ್ಕೆ ಭೇಟಿ ನೀಡಿ. ಪ್ರತಿ ತಿಂಗಳ ರಾಶಿ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.